2027 ರಿಲೀಸ್ ಆಗ್ತಿದೆ. ಸೊ ಎಂತ ಸಿನಿಮಾ, ಜನ ಯಾಕೆ ಬರಬೇಕು ಈ ಸಿನಿಮಾ ನೋಡೋಕ್ಕೆ ಅನ್ನೋದಕ್ಕೆ? ಏನು ಬರ್ದಿದೆ ನೋಡಿ, ಹೇಳ್ಬಿಡಿ ನೀವೇ. ನಮ್ಮೂರು ನಮಗೆ ಚಂದ ಕನ್ನ, ಯಾವಾಗ್ಲೂ ಸೂಪರ್. ನಮ್ಮೂರು ನಮಗೆ ಸವಿ ಬೆಲ್ಲ ಅಂತ ಒಂದು ನಾವು ಸ್ಕೂಲ್ ಇದ್ದಾಗ ಒಂದು ಪದ್ಯ ಇತ್ತು, ಸೂಪರ್. ನಮ್ಮೂರ ಹಳ್ಳ ಬತ್ತುವುದಿಲ್ಲ ಈ ಥರ, ನಮ್ಮೂರು ನಮಗೆ ಸವಿ ಬೆಲ್ಲ ಅಂತ. ಸೊ ನಾನು ಹೇಳ್ತಿದ್ನಲ್ಲ ಯಾವತ್ತು ಅಂದರೆ, ನಾನು ಮೊನ್ನೆ ಇದು ಟ್ರೈಲರ್ಲು ಅದೇ ಹೇಳಿದೆ, ಯಾರಿಗಾದರೂ ಈ ಯಾವುದು ಹಬ್ಬಕ್ಕೆ, ಯಾವುದು ದೀಪಾವಳಿ ಹಬ್ಬಕ್ಕೆ ನಾನು ಊರಿಗೆ ಹೋಗಲ ಬೇಡವ ಊರಿಗೆ ಹೋಗಲ ಬೇಡವ ಅಂತ ದ್ವಂದ್ವದಲ್ಲಿದ್ದರೆ, ಈ ಸಿನಿಮಾ ನೋಡಿದ್ಮೇಲೆ ನೀವು ಗ್ಯಾರಂಟಿ ವಾಪಸ್ ಊರಿಗೆ ಹೋಗೇ ಹೋಗ್ತೀವಿ. ಯಾಕಂದ್ರೆ ಸೊ ನಮ್ಮ ಜಾನಪದ ಸೊಗಡಲ್ಲೇ ನಿಜವಾದ ನಮ್ಮ ಸಂಸ್ಕೃತಿ ಇರೋದು. ಸೊ ನಮ್ಮ ಸಂಸ್ಕೃತಿನ ಬಿಂಬಿಸೋ ಸಿನಿಮಾ ಇದು ನಮ್ಮ ಟಗರು ಪಲ್ಯ. ಎಸ್ ಸರ್. ಸರ್ ರಂಗಾಯಣ ಸರ್, ನೀವೇನು ಹೇಳ್ತೀರಾ ಫೈನಲ್ ವರ್ಡ್ಸ್ ಜನಕ್ಕೆ? ಎಲ್ಲ ಪಾತ್ರಗಳು ಅಲ್ಲಂತಂದ್ರೆ ಎದ್ದು ಬಂದಂಗಿದ್ದಾರೆ. ಒಂದ್ಸರಿ ನಾಗಭೂಷಣ ಹೇಳಿದ್ದ ಶರತ್ ಲೋಯ್ತಾಶ್ಗೆ, ಸರ್ ಗದ್ದೆಯಿಂದ ಎದ್ದು ಬಂದಂಗಿದ್ದೀರಿ ಸರ್ ನೀವು ಅಂತ. ಎಲ್ಲರೂ ಕತೆಗಳು ಕೇಳ್ಕೊಂಡಂಗೆ, ಹಂಗೆ ಬೀರದಾರ್ ನಮ್ಮ ದೊಡಪ್ಪನ, ನಮ್ಮ ದೊಡಪ್ಪ ಇರ್ಬೇಕು, ನಮ್ಮ ಅಣ್ಣ ದೊಡಪ್ಪನ ಹಂಗೆ ಇಲ್ಲಿಗ ಎಲ್ಲಿ ಏ ಬೆಳಗ್ಗೆ ಗದ್ದೆ ಕುಡಿಸ್ತಿರ್ಲ ಅಂತ ಅಂದ್ಬಿಟ್ಟು ಬರ್ತಾರೆ. ಬೆಳಗ್ಗೆ ಇವಲ್ಲ ಬರಲ್ಲ ಹೋಗಲ್ಲ ಅಂತಾರೆ. ಏ ನೀನು ಬತ್ತೆ ಬರಲ್ಲ ಅಂದ್ರೆ ಈಗ ಬೆಳಗ್ಗೆ ಗಂಟ್ಲಿಗೆ ಸಿಗ್ಬೇಕೆಲ್ಲ ಹಂಗೆ 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 ಹಂಗಿರ್ತದೆ ಅಲ್ಲ. ನೀವು ತುಂಬ್ಕೊಂಡು ಸಂಪೂರ್ಣವಾದ ಹಳ್ಳಿ ಚಿತ್ರ ಅಂತ ಹೇಳ್ಬೋದು. ಒಂದು ತುಂಬ್ಕೊಂಡು ಒಂದು ಊಟಕ್ಕೋಸ್ಕರ ಇಷ್ಟೆಲ್ಲ ಆಗುತ್ತೆ? ಆ ಊಟ ಅಂದರೆ ಬರೀ ಊಟನೇನ ಅಲ್ವಲ್ಲ, ಅದು ಅದಕ್ಕೊಂದು ಪ್ರೀತಿ ಇರುತ್ತೆ, ಬಾಂಧವ್ಯ ಇರುತ್ತೆ. ಲೋ ಅಣ್ಣ ಮಾಮ ಕಾಕ ಇವತ್ತು ಕೊಡ್ತೀನಿ ಕಣೋ, ನಾಳೆ ನೀನು ಇವತ್ತು ನಾನು ಕೊಡ್ತೀನಿ ಕಣೋ, ನಾಳೆ ನೀನು ನನಗೆ ಕೊಡೋ, ಈ ಒಂದು ನೇಚರ್ ಥರನೇ. ಒಂದು 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 ಮರದಲ್ಲಿ ಹಣ್ಣು ಬಿಟ್ಟರೆ ಎಲ್ಲವನ್ನು ಮನುಷ್ಯ ತಿನ್ನೋಕ್ಕಾಗಲ್ಲ, ಅದು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಎಲ್ಲ ತಿಂದು ಮಿಕ್ಕಿದ್ದು ಮನುಷ್ಯ ತಿನ್ನಬೇಕಲ್ಲ. ಅದೇ ಹಳ್ಳಿ ಅಂದ್ರೆ ಆ ಥರ. ಟೈಟಲ್ ರಿಲೀಸ್ ಆದಾಗಿಂದನೇ ಎಲ್ಲರೂ ತಲೆಯಲ್ಲೂ ಟಗರು ಪಲ್ಯ ಏನು, ಟಗರು ಪಲ್ಯ ಏನು, ಎಲ್ಲರೂ ಕಲಿತಿದ್ದಾರೆ ಹೊಸದೇನೋ, ಓ ಇದಕ್ಕೆ ಟಗರು ಪಲ್ಯ ಅಂತಾರೆ ಅಂತ. ಆ ಥರ ಕಲಿಯೋದು ತುಂಬ ಇದೆ ಈ ಚಿತ್ರದಿಂದ. ಒಂದು ಸಂಬಂಧದ ಬಗ್ಗೆ ಆಗಿರ್ಬೋದು, ಅಲ್ಲಿನ ಆಚರಣೆಗಳು ಎಲ್ಲನೂ ಅದ್ಭುತವಾಗಿದೆ, ಎಲ್ಲರೂ ನೋಡಲೇಬೇಕು. ಎಸ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ, ಕೆಲವೊಂದು ಸಾರಿ ಕೆಲವೊಂದು ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣವೇ ಈ ಸಿನಿಮಾನ ಫಸ್ಟೇ ಫಸ್ಟ್ ಶೋ ನೋಡ್ಬಿಡ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಬಹುಶಃ ನನಗಂತೂ ಅದು ಅನ್ನಿಸ್ಬಿಡ್ತು, ಟಗರು ಪಲ್ಯ ಟ್ರೈಲರ್ ನೋಡಿದ ತಕ್ಷಣ ಇದನ್ನು ನೋಡಬೇಕು, ಅಷ್ಟೊಂದು ಮಜವಾಗಿದೆ ಸಿನಿಮಾ ಅಂತ ಅನ್ನಿಸ್ತಿದೆ ಅಂತ. ಸೊ ಡೆಫಿನೆಟ್ಲಿ ನಾನಂತೂ ಹೋಗ್ತೀನಿ, ನೀವು ಹೋಗ್ತಿರಲ್ಲ ಖಂಡಿತವಾಗ್ಲೂ. ನಮ್ಮೂರು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರ ಇದನ್ನೆಲ್ಲನೂ ಮತ್ತೆ ನೀವು ಒಂದ್ಸರಿ ಮೆಲುಕು ಹಾಕ್ಬೇಕಾ? ಹಾಗಿದ್ರೆ ಮಿಸ್ ಮಾಡಿದೆ, ಹೋಗಿ ನೋಡಿ ಟಗರು ಪಲ್ಯ ಅಂತ ಹೇಳ್ತಾ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.